हलो बिंदु रत्नम आस्पत्र सेरसिदार कणे अय्यो ऐनायितु चेन्नागि इद्रल्ल गोत्तिल्ल अदेनो करुळिन समस्ये लिवर समस्ये अंतिद्दारे ನಂಗೇನು ಅರ್ಥ ಆಗುವಂತದಲ್ಲ ಅದನ್ನ ಆಸ್ಪತ್ರೆಯಲ್ಲಿ ಇದ್ದಾರೆ ನೋಡೋಕೆ ಯಾರನ್ನೂ ಬಿಡ್ತಿಲ್ಲ ಗ್ರಾಚಾರ ನೋಡು ಹೇಗೋ ಗುದ್ದಾಡಿ ಇವತ್ತು ಕೊಲೂರಿಗೆ ಟಿಕೆಟ್ ತಗೊಂಡ ಆಗಿತ್ತು ಅಷ್ಟರಲ್ಲಿ ಸಮಸ್ಯೆ ಅಯ್ಯೋ ಹೌದಾ ಈಗ ಆಸ್ಪತ್ರೆಯಲ್ಲೇ ಇದೀಯಾ ರತ್ನಮ್ಮ ಅವರನ್ನ ನೋಡಿದ್ಯಾ ಇಲ್ಲೇ ಇದೀನಿ ನೋಡೋಕೆ ಬಿಡ್ತಿಲ್ಲ ಅಂತ ಹೇಳಿದ್ನಲ್ಲ ಇನ್ನೆಲ್ಲಿಂದ ನೋಡೋದು ಆ ವಿಷಯ ಬಿಡು ಈಗ ಇನ್ನೊಂದು ಸಮಸ್ಯೆ ಆಗಿದೆ ಏನು ನಿನ್ನ ಮನೆಯಲ್ಲಿ ಫೈಲ್ ಎಲ್ಲಾ ಇಟ್ಟಿದ್ದೆ ನೀ ನೋಡಿದ್ಯಲ್ಲ ಅದನ್ನ ಮುಖ್ಯವಾಗಿ ಬೇಕಿತ್ತು ಕಚೇರಿಯಲ್ಲಿ ಕೇಳ್ತಿದ್ದಾರೆ ಆನ್ಲೈನ್ ಬುಕ್ ಮಾಡಿದ್ರೆ ತಗೊಂಡ ಹೋಗಿ ತಲುಪಿಸ್ತಾರೆ ಅದಕ್ಕೆ ಯಾಕ ಟೆನ್ಷನ್ ಮಾಡ್ಕೊಂಡಿದ್ಯಾ ನಿನ್ನ ಆಸ್ಪತ್ರೆ ಕಡೆ ಲಕ್ಷ್ಯ ಕೊಡು ಹಾಗಲ್ಲ ಕಣೆ ಮುಖ್ಯವಾದ ಫೈಲ್ಗಳವೆಲ್ಲ ಕಂಪನಿ ರಹಸ್ಯ ಎಲ್ಲ ಇರುತ್ತೆ ಹೋಗ್ಲಿ ಬಿಡು ನಾನೇ ಮನೆಗೆ ಹೋಗಿ ತಗೊಂಡ ಹೋಗ್ತೀನಿ ಆಫೀಸ್ ಅಲ್ಲಿ ಕೇಳ್ತಿದ್ದಾರೆ ಇವತ್ತೆ ತಗೊಂಡ ಹೋಗಿ ಕೊಡಬೇಕಾಗಿರಂತವು ಸರಿ ಅಕ್ಕ ತಲೆನೋವು ಅಂತ ನಾನು ರಜೆ ತಗೊಂಡ ಮನೆಗೆ ಬಂದ್ಬಿಟ್ಟೆ ಕುತ್ಕೊಳ್ಳೋಕೆ ಆಗ್ತಿರಲಿಲ್ಲ ಮನೆಗೆ ಬಂದಿದ್ಯಾ ಹೇಳದಲ್ವೇನೆ ಹಾಗಾದ್ರೆ ನೀನೇ ಫೋಟೋ ತೆಗೆದುಬಿಟ್ಟು ಕಳಿಸ್ತೀಯಾ ಯಾವ ಫೈಲ್ ಅಂತ ಹೇಳು ಒಂದೇ ನಿಮಿಷ ನೀನು ಫೋಟೋ ತೆಗೆಯಕ್ಕೆ ಹೋಗಬೇಡ ಫೋಟೋ ತೆಗೆದು ಕಳಿಸಿದ್ರೆ ಪರವಾಗಿಲ್ವಾ ಅಂತ ಒಂದಸಲ ಕೇಳಿಬಿಡ್ತೀನಿ ಅವರು ಸರಿ ಅಂದ್ರೆ ಆಮೇಲೆ ಫೋಟೋ ತೆಗೆಯುತ್ತೆ ಅಂತ ಇರು ಹೇಳಿ ಬೇಗ ಬೇಗ ಕೆಲಸ ಆಗಬೇಕು ಎಕ್ಸ್ಕ್ಯೂಸ್ ಕೇಳೋದಾದ್ರೆ ನನಗೆ ಫೋನೇ ಮಾಡಬೇಡಿ ಮತ್ತೆ ನಿಧಾನವಾಗಿ ಮಾತಾಡಬೇಡಿ ನನಗೆ ಅದಾಗ ಬರಲ್ಲ ಕೆಲಸ ಅಂದ್ರೆ ಕೆಲಸ ಪಟ್ ಪಟ್ ಅಂತ ಆಗಿಬಿಡಬೇಕು ಹಾಗಲ್ಲ ಮನೆಗೆ ಬಿಂದು ಇದ್ದಾಳೆ ಬಿಂದು ಅಂದ್ರೆ ನನ್ನ ತಂಗಿ ಅವಳ ಫೈಲ್ ನೋಡಿ ಫೋಟೋ ತೆಗೆದು ಕಳಿಸಿದ್ರೆ ಏನಾದರೂ ತೊಂದರೆ ಇದೆಯಾ ನಾನು ಮನೆಗೆ ಹೋಗೋದು ತಡ ಆಗಬಹುದು ಅಂತ ಹಲೋ ಕೇಳಿಸ್ತಿದ್ಯಾ ಹಾ ಕೇಳ್ತಿದೆ ಹೇಳಿ ಇಲ್ಲ ಬಿಡಿ ಫೋಟೋ ತೆಗೆಯೋದು ಬೇಡ ನನ್ನ ತಂಗಿ ಫೈಲ್ ನೋಡೋದಲ್ಲ ಬೇಡ ಅಂತಿದ್ರೆ ನಾನೇ ಹೋಗ್ತೀನಿ ನೀವು ಹೋಗ್ತಿದ್ದೀರಾ ಮತ್ತೆ ಹಾಸ್ಪಿಟಲ್ ಇದೀನಿ ಅಂದ್ರಿ ನೀವು ಹೋದ್ರೆ ರತ್ನಮಾಲ ಅವರನ್ನ ನೋಡ್ಕೊಳ್ಳೋರು ಯಾರ್ರಿ ಡಾಕ್ಟರ್ ಸಿಗಲ್ಲ ಗೈಡೆನ್ಸ್ ಕೊಡೋದು ಯಾರು ಕ್ಷಮಿಸಿ ಕಚೇರಿ ಫೈಲ್ಗಳನ್ನ ಇನ್ನೊಬ್ಬರು ನೋಡೋದು ಒಳ್ಳೆದಲ್ಲ ಅಂತ ನೀವು ಯೋಚನೆ ಮಾಡ್ತಿರಬಹುದು ನಾನು ಸ್ವಲ್ಪ ತನ ಮನೆಗೆ ಹೋಗಿ ಬಂದ್ಬಿಡ್ತೀನಿ ಬಿಡಿ ಒಂದು ನಿಮಿಷ ಹೇಳಿ ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ನೀವು ಹಾಸ್ಪಿಟಲ್ ಇರೋದೇ ಸರಿ ನಾನು ಇಷ್ಟು ತನಕ ಹೇಳಿದ್ದನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ ನೀವು ಹಾಸ್ಪಿಟಲ್ ಅಲ್ಲೇ ಇರಿ ರತ್ನಮಾಲ ಅವರಿಗೆ ಏನಾದರೂ ಬೇಕಾಗಿ ಅಲ್ಲಿ ನೀವು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಹಾಗಾಗಿ ನೀವು ಹಾಸ್ಪಿಟಲ್ ಅಲ್ಲೇ ಇರಿ ನನಗೆ ನಿಮ್ಮ ಮನೆ ಲೊಕೇಶನ್ ಕಳಿಸಿ ನಾನು ಹೋಗಿ ಕಲೆಕ್ಟ್ ಮಾಡ್ಕೊತೀನಿ ಅಲ್ಲ ನನಗೆ ಏನು ಬೇಜಾರಿಲ್ಲ ಇಲ್ಲಿ ಬೇರೆವರು ಇದ್ದಾರೆ ನಾನೇ ಸೇ ನನಗೆ ಹೇಳಿದ್ದೇನೆ ಹೇಳೋದಕ್ಕೆ ಇಷ್ಟ ಆಗೋದಿಲ್ಲ ಮತ್ತೆ ಮತ್ತೆ ಅದನ್ನ ಯಾಕೆ ಮಾತಾಡಬೇಕು ಹೇಳಿ ಇವಾಗ ನನಗೊಂದು ವಿಷಯ ಹೇಳಿ ಎಲ್ಲಾ ಫೈಲ್ಗಳು ನಿಮ್ಮ ತಂಗಿಗೆ ಸಿಗೋ ಹಾಗಿದೆಯಾ ಅಂದ್ರೆ ಕನಿಷ್ಠ ಫೈಲ್ಸ್ ಎಲ್ಲ ಎಲ್ಲಿ ಇಟ್ಟಿದ್ದೀರಾ ಅಂತ ಅವರು ಹೇಳಿದಿರಾ ಅಷ್ಟೂ ಒಂದ ಕಡೆ ಇಟ್ಟಿದ್ದೀನಿ ಅದು ಸಿಗಬಹುದು ಅದೇ ಯಾರೋ ಫೈಲ್ಗಳನ್ನ ತಗೊಂಡು ಹೋಗೋದು ಸರಿಯಲ್ಲ ಅಲ್ವಾ ಅವರನ್ನ ತೆಗೆದು ನೋಡೋದು ಇಲ್ಲ ಕಳೆದು ಹಾಕೋದು ಹಾಗೆಲ್ಲ ಮಾಡಿದ್ರೆ ಡೋಂಟ್ ವರಿ ಯಾರೋ ಅಲ್ಲ ನಾನೇ ಹೋಗ್ತೀನಿ ಆಫೀಸ್ ಫೈಲ್ಸ್ ಬಗ್ಗೆ ನನಗಷ್ಟು ಕಾಳಜಿ ಇಲ್ವಾ ಏನು ಅನ್ಕೊಂಡಿದ್ದೀರಾ ನೀವು ಆದಷ್ಟು ಬೇಗ ಲೊಕೇಶನ್ ಕಳಿಸಿ ನನ್ನ ತಲೆ ತಿನ್ನಬೇಡಿ ಈ ತರ ಮೀನ ಮೇಷ ಎಣಿಸೋದು ಅಂದ್ರೆ ನನಗೆ ಆಗಬರಲ್ಲ ಹೇಳದ್ನಲ್ಲ ಸಾನಿಯಾ ಅಂದ್ರೆ ಕ್ವಿಕ್ ಕೆಲಸ ಕ್ವಿಕ್ ಕೆಲಸ ಅಂದ್ರೆ ಸಾನಿಯಾ ಮುಂದೇನ್ ಮಾಡಬೇಕು ಹೇಳಿ ಲೊಕೇಶನ್ ಕಳಿಸಬೇಕು ಬೈ ಕಾಂಪ್ಲಿಕೇಶನ್ ಅನ್ಕೊಂಡ್ರೆ ಕಾಂಪ್ಲಿಕೇಶನ್ ಅವಕಾಶ ಅನ್ಕೊಂಡ್ರೆ ಅವಕಾಶ ನನ್ನ ಮನಸ್ಸು ಹೇಳ್ತಾ ಇದೆ ಆ ಪೇಪರ್ ಅಲ್ಲಿ ಏನಿದೆ ಅಂತ ಗೊತ್ತಾದ್ರೆ ನನ್ನ ಮನಸ್ಸಲ್ಲಿರೋ ಡಜನ್ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ವಿ ಬೇಗ ಲೊಕೇಶನ್ ಕಳಿಸು ಆ ಲೊಕೇಶನ್ ನಿನ್ನ ಮನೆ ಲೊಕೇಶನ್ ಅಲ್ಲ ನಾನು ತಲುಪಬೇಕಾಗಿರೋ ಕೊನೆ ಸ್ಟೇಷನ್ ನಮ್ಮ ಎಂಡಿ ಕಣೆ ಸಾನಿಯಾ ಅಂತ ರತ್ನಮಾಲ ಅವ್ರ ಸೊಸೆ ನೀನು ಕಾರ್ತಿಕ ದೀಪೋತ್ಸವ ದಿನ ಅವ್ರನ್ನ ನೋಡಿದೆಯೋ ಏನೋ ಗೊತ್ತಿಲ್ಲ ಅವ್ರು ಇವತ್ತು ಮನೆಗೆ ಬರ್ತಿದ್ದಾರೆ ಅವ್ರು ಬಂದಾಗ ಕಾಫಿ ತಗೋತೀರಾ ಟೀ ತಗೋತೀರಾ ಅಂತ ಮಾಡಿದಾನೆ ಕೇಳು ಏನು ಚಿಕ್ಕ ಮಕ್ಕಳು ಹಾಕಿ ಹೇಳ್ತೀಯಾ ಅವ್ರು ಬೇಡ ಅಂತಾನೆ ಅಂತಾರೆ ಆದರೆ ನೀನೇನೋ ಒಂದು ಮಾಡಿಕೊಡು ಬಂದವ್ರನ್ನ ಹಾಗೆ ಕಳಿಸ್ಬೇಡ ಹಲೋ ಬಿಂದು ಎಲ್ಲ ಫೈಲು ಒಂದೇ ಕಡೆ ಇಟ್ಟಿದ್ದೀನಿ ಕಣೆ ಅವ್ರು ಯಾವ್ದು ಕೇಳ್ತಾರೋ ಅದನ್ನು ಕೊಡು ಎಲ್ಲ ಕಚೇರಿ ಇದೆ ಎಕ್ಸ್ಕ್ಯೂಸ್ ಮೀ ರತ್ನಮಾಲ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ ರಿಸೆಪ್ಷನ್ ಅಲ್ಲಿ ಕೇಳಿ ಛ ಇವರು
ಇವಳು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ಬಾಸ್ ನೋಡಿದ್ರೆ ಏನೆಲ್ಲ ಹೇಳಿದ್ರು, ಫುಲ್ ಗರಂ ಆಗಿದ್ದಾರೆ. ಇನ್ನೇ ಏನಾದ್ರು ಬಾಂಬ್ ಬಿದ್ದಿರ್ಬೋದಾ? ಕೇಳೋಣ ಅನ್ಕೊಂಡ್ರೆ ಇವಳೇ ನಾಪತ್ತೆ. ದೇವ್ರೆ, ಸರಿಯಾಗಿ ಸಿಕ್ಕಾಕೊಂಡಿದ್ದೀನಿ ನಾನು. ಯಾವ ಮಕ್ಕಳಲ್ಲಿ ಎತ್ತನೋ ಏನೋ ಇವತ್ತು. ದೇವ್ರೆ, ಬಾಸೇ ಫಸ್ಟ್ ಸಿಗ್ಬೇಕಾ? ರತ್ನಮಾಲ ಅವ್ರಿಗೆ ಬೇರೆ ಹುಷಾರಿಲ್ಲ, ಫುಲ್ ಅಪ್ಸೆಟ್ ಆಗಿದ್ದಾರೆ. ಸರಿಯಾಗಿ ಬೆಂಡಿರ್ತಾರೆ ಇವತ್ತು. ಏನಂತೆ, ಮನೆಯವರೆಲ್ಲ ಹೊರಟಿದಾರಂತೆ, ಇನ್ನೇನು ಬರ್ತಾ ಇದ್ದಾರೆ. ದೇವಣ್ಣ ಕಾಲ್ ಮಾಡಿದ್ದ, ಅವನಿಗೆ ಒಂದಾದ್ಮೇಲೆ ಒಂದು ಸರ್ಜರಿ ಇದೆಯಂತೆ. ನೀನು ಆರಾಮಾಗಿ ನಿನ್ನ ಕೆಲಸ ಮುಗಿಸ್ಬಿಟ್ಟು ಬಾ ಅಂತ ಹೇಳಿದ್ದೀನಿ. ಬಿಡು, ಅವನಿಗೆ ಬಂದು ಏನು ಮಾಡ್ತಾನೆ? ನಮ್ಮ ಥರ ನಿಂತ್ಕೋಬೇಕಾಗುತ್ತೆ. ಕೆಲಸನಾದರೂ ಮುಗಿಸ್ಕೊಂಡು ಬರಲಿ. ಅವನು ಇನ್ನಾರ್ದು ಅಮ್ಮನ ಕಾಪಾಡ್ತಿರ್ಬೋದು. ಡಾಕ್ಟ್ರ್ ಏನಾದ್ರು ಹೇಳಿದ್ರ? ಪದೇ ಪದೇ ಏನೇ ಹೇಳ್ತಾರೆ, ಅಕಸ್ಮಾತ್ ಜಾಸ್ತಿ ಕೇಳಿದ್ರೆ ಹೇಳದ್ನೆ ಹೇಳ್ತಾರಷ್ಟೇ. ರಿಪೋರ್ಟ್ ಬರೋ ತನಕ ಏನೋ ಕೇಳಾಗಿಲ್ಲ ಅನ್ಸುತ್ತೆ. ಗುಡ್ ಈವ್ನಿಂಗ್ ಬಾಸ್. ರತ್ನಮಾಲ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ ಹೇಗಿದ್ದಾರೆ ಬಾಸ್? ಏನು, ರತ್ನಮಾಲ ಅವ್ರು ಹಾಸ್ಪಿಟಲ್ ಇದ್ದಾರೆ ಅಂತ ಮೀಡಿಯಾದವ್ರಿಗೆ ಬ್ರೇಕಿಂಗ್ ನ್ಯೂಸ್ ಕೊಡೋಕೆ ಬಂದ್ರ? ನೀವು ಯಾರ್ಯಾರಿಗೂ ಸುದ್ದಿ ತಲುಪಿಸ್ತೀರಲ್ಲ, ಅವ್ರಿಗೆ ಬಾಯಿ ಮಾತನ್ನ ಹೇಳಿದ್ರೆ ಸಾಕ? ಅಥವಾ ಪ್ರೂಫ್ ಬೇಕಾ? ಐ ಮೀನ್ ಫೋಟೋ, ವಿಡಿಯೋ ಈ ಥರ? ಇವತ್ತಿನ ಮಟ್ಟಿಗೆ ನಮ್ಮನ್ನೇ ಒಳಗಡೆ ಬಿಟ್ಟಿಲ್ಲ. ನೀವು ಹೇಗೆ ವಿಡಿಯೋ ತೆಗಿತೀರೋ ಗೊತ್ತಿಲ್ಲ. ನೀವು ವಿಡಿಯೋ ತಗೋದ್ರೆ ಹೇಳ್ರಿ, ಅಮ್ಮಮ್ಮನ ನಾವು ಕಣ್ಣಿಗೆ ಹಾಕೋತೀವಿ. ಸಾರಿ ಬಾಸ್, ತುಂಬ ಹಾರ್ಶ್ ಆಗಿ ಮಾತಾಡ್ತೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಒಬ್ಬರು ಪರ್ಸನಲ್ ವಿಚಾರದಲ್ಲಿ, ಅದರಲ್ಲಿ ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ, ನಿಮ್ಮ ಬಾಸ್ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಇದನ್ನು ನಿಮ್ಗೆ ಯಾರೂ ಹೇಳಲೇ ಇಲ್ವಾ? ಅಥವಾ ಯಾರಾದರೂ ಯಾಮಾರಿಸ್ಬಿಟ್ರ? ವಾರ್ನ್ ಮಾಡಿಲ್ಲ ಅಂತ ಹೇಳಬೇಡಿ. ವರದಿನ ವಿಚಾರದಲ್ಲಿ ತುಂಬ ಹಿಂದೆನೇ ವಾರ್ನ್ ಮಾಡಿದ್ದೆ, ಆದರೂ ರಿಸ್ಕ್ ತಗೊಂಡಿದ್ದೀರಾ. ಈ ಸಲ ದೊಡ್ಡ ರಿಸ್ಕ್ ತಗೊಂಡಿದ್ದೀರಾ. ರಿಸ್ಕ್ ದೊಡ್ಡದು ಅಂದಮೇಲೆ ಅದರ ರಿಸಲ್ಟ್ ಕೂಡ ದೊಡ್ಡದೇ ಆಗಿರ್ಬೇಕಲ್ವಾ? ಈ ಸಲನೂ ಹಾಗೆ ಬಿಟ್ಟರೆ ಏನು ಮಾಡಿದ್ರೆ ನಡೆಯುತ್ತೆ ಅಂತ ಆಗಲ್ವಾ? ಹರ್ಷ, ಅಕ್ಕ ಹೇಗಿದ್ದರು? ಗೊತ್ತಿಲ್ಲ ಚಿಕ್ಕಮ್ಮ, ಹೇಗಿದ್ದಾರೆ ಅಂತ ಹೇಳೋದಕ್ಕೆ ಬಹುಶಃ ಡಾಕ್ಟರ್ಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಇಷ್ಟೊತ್ತು ಅವ್ರು ಹೇಳಿರೋದನ್ನ ಹೇಗೆ ಬೇಕಾದ್ರೂ ತಿಳ್ಕೋಬಹುದು. ಹಾಗಿದೆ. ಅಯ್ಯೋ ದೇವ್ರೆ, ಮನೆಯಿಂದ ಹೋಗೋಕ್ ಚೆನ್ನಾಗೇ ಇದ್ರಲ್ಲೋ. ಏನ್ ಮಾಡೋದು ಚಿಕ್ಕಮ್ಮ, ಹಸಿರುಪೇಟೆಗೂ ಹೋದಾಗ ಚೆನ್ನಾಗೇ ಹೋಗಿದ್ರು, ಬರುವಾಗ ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಡು ಬರ್ಬೇಕಾಯ್ತು. ಏನ್ ಗ್ರಾಚಾರನು, ಅಲ್ಲಿಂದ ಶುರುವಾಗಿದ್ದು ಇನ್ನೂ ನಿಂತಿಲ್ಲ. ದೇವಣ್ಣ ಬಂದಿಲ್ವಾ? ಅವನು ಯಾವುದೋ ಸರ್ಜರಿನಲ್ಲಿದ್ದಾನೆ. ಉಳಿದವರೆಲ್ಲ ಅಲ್ಲಿ, ಬರೀ ನೀವಿಬ್ಬರೇ ಬಂದಿದ್ದೀರಾ? ಸಾನಿ ಅತ್ಗೆಗೆ ಆಫೀಸ್ ಕೆಲಸ ಇದೆಯಂತೆ. ತಾಪ್ಸಿ ಅತ್ಗೆ ನಮ್ಮ ಜೊತೆ ಹೊರಟಿದ್ರು. ಮಾರ್ನಿಂಗ್ ಅವ್ರ ಕಾಲ್ ಬೇರೆ ಪೆಟ್ಟಾಗಿತ್ತಲ್ವಾ, ಅದೇ ಕಾಲ್ ಮೇಲೆ ಕಾರ್ ಡೋರ್ ಹಾಕೊಂಡ್ರು. ಅದಕ್ಕೆ ಬರ್ತಾ ಕ್ಲಿನಿಕ್ಗೆ ಬಿಟ್ಟು ಬಂದ್ವಿ, ಅಲ್ಲಿಂದನೇ ಮನೆಗೆ ಹೋಗ್ತಾರಂತೆ. ರಾಹುಲ್ ಅಂತ ಕಾಲ್ ಮಾಡ್ತಿದ್ದಾರೆ. ಇವತ್ತು ಒಂದಿನ ಬಿಟ್ಬಿಡಿ, ಯಾವುದೂ ಕಾಲ್ ಅಟೆಂಡ್ ಮಾಡಲ್ಲ ಅಂತ ಹೇಳ್ಬಿಡಿ. ಏನಾಯ್ತು ಬಾಸ್? ಬೇಡ, ನೀವು ಇದರಲ್ಲಿ ಏನೋ ನೋಡೋದು, ಅದನ್ನು ಇನ್ಯಾರಿಗೂ ಹೇಳೋದು, ಆ ಕಾಂಪ್ಲಿಕೇಶನೇ ಬೇಡ. ಈಗಿರೋ ತೊಂದರೆ ಜೊತೆಗೆ ಇನ್ಯಾವುದೋ ತೊಂದರೆನೂ ಹಚ್ಕೋಬೇಕಾ? ಅದಿ, ಫೋನ್ ಇನ್ನು ಅಟೆಂಡ್ ಮಾಡು. ಆಫೀಸ್ ಏನೇ ಕೆಲಸ ಇದ್ರು ನೀನೇ ಮಾತಾಡು. ಇನ್ನು ಹೇಳಿದ ನಂಗೆ ಫೋನ್ ಮಾಡಬೇಡಿ ಅಂತ ಹೇಳು. ಹಲೋ ರಾಹುಲ್,
ಹಾಯ್ ಮೇಡಂ, ಅಕ್ಕ ಹೇಳಿದ್ಲು ಬನ್ನಿ ಒಳಗೆ. ಬನ್ನಿ ಕೂತ್ಕೊಳ್ಳಿ. ದೇವಸ್ಥಾನಕ್ಕೆ ಬಂದಾಗ ನಾನು ನಿಮ್ಮನ್ನ ನೋಡಿದ್ದೆ ಅನ್ಸುತ್ತೆ. ಓ ಹೌದಾ, ನನಗೆ ನೆನಪಿಲ್ಲ. ನನ್ನ ದೊಡ್ಡ ಪೊಸಿಷನ್ ಅಲ್ಲಿ ಇರೋದ್ರಿಂದ ನನ್ನ ಎಲ್ಲರೂ ನೆನಪಿಟ್ಕೊಂಡಿರ್ತಾರೆ, ನನಗೆ ಯಾರು ನೆನಪಿರಲ್ಲ. ಟೀ ಕುಡಿತೀರಾ ಅಥವಾ ಕಾಫಿ ಕುಡಿತೀರಾ? ಹಸ್ರುಪೇಟೆಯವರಲ್ವಾ ನೀವು, ಕಾಫಿನೇ ಮಾಡ್ಬೋದು. ಕಾಫಿ ಮಾಡ್ಬೋದು ಅನ್ನೋದಕ್ಕಿಂತ ಕಾಫಿ ಕುಡಿಯೋದೇ ಸೇಫ್ ಅನ್ಸುತ್ತೆ. ಯಾಕಂದ್ರೆ ಟೀ ಹೇಗೆ ಮಾಡ್ತೀರೋ ಏನೋ ಗೊತ್ತಿಲ್ಲ. ಟೀ ಕೂಡ ಚೆನ್ನಾಗೇ ಮಾಡ್ತೀನಿ. ನಿಮಗೆ ಟೀ ಇಷ್ಟ ಅಂತ ಹೇಳ್ತಾರೆ, ಟೀನೇ ಮಾಡ್ಕೊಡ್ತೀನಿ. ಹಾಕ್ಬೋದಾ? ಪರವಾಗಿಲ್ಲ, ಏನೋ ಒಂದು ಮಾಡಿ ಹೇಗೋ ಮಾಡಿ. ನಾನು ಈ ಕಾಫಿ ಕುಡಿಯೋದಕ್ಕೆ ಬಂದಿಲ್ಲ, ಆಫೀಸ್ ಕೆಲಸದ ಮೇಲೆ ಬಂದಿದ್ದೀನಿ. ತುಂಬ ಬ್ಯುಸಿ ಇದ್ದೀನಿ, ಕೆಲಸ ಇದೆ. ಫೈಲ್ಗಳೆಲ್ಲ ಎಲ್ಲಿದೆ ತಂದ್ಕೊಡ್ಬೋದಾ? ಹ್ಞೂ, ನೀವು ಬರ್ತೀರಿ ಅಂತ ಅಕ್ಕ ಹೇಳಿದ್ಲಲ್ಲ, ಅದಕ್ಕೆ ಎಲ್ಲ ಫೈಲ್ಸ್ ತೊಗೊಂಡು ಬಂದು ಇಲ್ಲ ಇಟ್ಟೆ. ತಗೊಳ್ಳಿ. ಸರಿ, ಫೈಲ್ ಕೊಟ್ರಲ್ಲ, ನಾನು ಇದನ್ನೆಲ್ಲ ನೋಡ್ತಾ ಇರ್ತೀನಿ. ನೀವು ಅಷ್ಟರಲ್ಲಿ ಟೀ ಮಾಡ್ಕೊಂಡು ಬರ್ಬೋದು. ಹಾಂ. ಈ ಫೈಲ್ ಎಲ್ಲ ಓಕೆ, ಆದರೆ ಅತ್ತೆ ಕೊಟ್ಟಿರೋ ಪೇಪರ್ಸ್ ಎಲ್ಲಿದೆ? ಅದಕ್ಕೋಸ್ಕರನೇ ಬಂದು ಅದೇ ಇಲ್ವಲ್ಲ ಇಲ್ಲಿ. ಅಫ್ಕೋರ್ಸ್, ಅದು ಇಲ್ಲೇ ಇದ್ರೂ ಇವಳು ಕೊಡ್ತಾಳ. ಅಕ್ಕನಿಗಿಂತ ಚಾಲು, ಬಣ್ಣದ ಮಾತು ಯಾಮರ್ಸೋದು ಸ್ವಲ್ಪ ಕಷ್ಟ. ಆದರೂ ಹೇಗೋ ಮನೆ ಸರ್ಚ್ ಮಾಡಲೇಬೇಕಲ್ಲ. ಆ ಪೇಪರ್ಸ್ ಏನಾದರೂ ಸಿಕ್ಕಿದ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ. ನಾನೊಂದು ಮಾತು ಹೇಳ, ಒಂದೇ ಒಂದ್ಸರಿ ಹೀರೋ ಕಾಲ್ ಮಾಡಿ ಮಾತಾಡ್ಬಿಡು. ಇಷ್ಟೊತ್ತು ಅದೇನೋ ದೊಡ್ಡ ಗುಡ್ಡ ಬಿದ್ದೋಗಿದೆ ಅನ್ನೋ ಥರ ಆಡ್ತಿದ್ಯಲ್ಲ, ಏನು ಆಗೇ ಇಲ್ಲ ಅನ್ನೋ ಹಾಗೆಲ್ಲ ಸರಿ ಹೋಗುತ್ತೆ. ಜಗಳಕ್ಕೆಲ್ಲ ಎಷ್ಟೇ ಆಯುಷ್ಯ, ಮಾತನ್ನ ಮಂತ್ರ ಬಿದ್ದರೆ ಎಲ್ಲ ಮಾಯ ಆಗುತ್ತೆ. ಮಾತಿಂದ ಅಲ್ವಾ ಜಗಳ ಆಗಿದ್ದು? ಮಾತಿಂದ ಅಲ್ಲ, ಮೂಡಿಂದ. ಅವಾಗ ಅವ್ರ ಮೂಡ್ ಸರಿ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ಜಗಳ ಆಯಿತು. ಈಗ ಅವರು ಸರಿ ಹೋಗಿರ್ತಾರೆ, ನಿಮಗೂ ಸಾಕು ಅನ್ಸಿರುತ್ತೆ. ಇದೆಲ್ಲ ಸರಿ ಹೋದ್ರೆ ಸಾಕು ಅಂತ ಇಬ್ರಿಗೂ ಅನ್ಸಿರುತ್ತೆ. ಇಂಥ ಟೈಮಲ್ಲಿ ಮಾತಾಡ್ಬಿಟ್ರೆ ಅದೇ ಅಮೃತ. ಇಷ್ಟಕ್ಕೆಲ್ಲ ಜಗಳ ಆಡಿದ್ವಾ ಅನ್ಸ್ಬಿಡುತ್ತೆ. ಏನ್ ಎಲ್ಲ ಗೊತ್ತಿದೆ ಅಲ್ವಾ ನಿಮ್ಗೆ, ದೊಡ್ಡ ಜ್ಞಾನಿ ನೀವು. ಯಾಕೆ ಇದೆಲ್ಲ ನಿನಗೆ ಗೊತ್ತಿಲ್ವಾ? ಇಷ್ಟು ಗೊತ್ತಾಗಕ್ಕೆ ಜ್ಞಾನಿ ಆಗೋದು ಬೇಡ, ಮದ್ವೆ ಆದ್ರೆ ಸಾಕು. ಎಲ್ಲ ಗೊತ್ತಿದ್ದು ಹೀಗಾಡ್ತಿದ್ಯಲ್ಲ, ಏನ್ ಹೇಳಿ ನಿನ್ಗೆ? ನನಗ್ ಮದ್ವೆ ಆಗಿಲ್ವಲ್ಲ, ಆಗೋದೂ ಇಲ್ಲ, ಅದಕ್ಕೆ ಹೀಗ ಆಡ್ತಿದ್ದೀನಿ. ಅತಿ ಬುದ್ಧಿವಂತರಿಗೆ ಏನು ಹೇಳಕ್ ಆಗಲ್ಲ ಕಣೆ, ಚಿಕ್ಕ ಮಕ್ಳು ತರ ಆಡ್ತಿದ್ಯಾ? ಮಕ್ಳು ತರ ಆಡ್ತಿರೋದು ನೀವು, ಇದು ನನ್ನ ಲೈಫ್, ನನಗೆ ಬೇಕಾದಾಗ ಹೊರಡೋಗ್ತೀನಿ. ನೀವೇ ಬಂದು ಸುಮ್ ಸುಮ್ನೆ ಕಿರಿಕಿರಿ ಮಾಡ್ತಿದ್ದೀರಾ, ಇಲ್ಲಿ ಇನ್ನೇನು ಬೇರೆ ಆಗಲ್ಲ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ನಾನ್ ಹೀರೋನ ಆರಿಸ್ಕೊಂಡಿದ್ದೀನಿ, ಹೀರೋನ ಬಿಟ್ಟು ಬೇರೇನು ಬೇಡ ನನ್ಗೆ ಅಷ್ಟೇ. ಒಂದ್ಸಲ ಫೋನ್ ಮಾಡೆ, ಮ್ಯಾಜಿಕ್ ತರ ಸರಿ ಹೋಗ್ಬಿಡುತ್ತೆ. ಒಂದ್ಸರಿ ಕಾಲ್ ಮಾಡು. ನಾನ್ ಮಾಡಲ್ಲ, ಇನ್ನೇನಿದ್ರು ಅವರೇ ಕಾಲ್ ಮಾಡೋದು. ಆದ್ರೆ ಕಾಲ್ ಮಾಡಿದಾಗ ನನ್ನ ಫೋನ್ ಆನ್ ಅಲ್ಲಿದ್ರು ನಾನಿರಲ್ಲ, ಹಾಗಾಗಿ ನಮ್ಮಿಬ್ರು ಮಾತುಕತೆ ಅಷ್ಟು ಕೆಟ್ಟಾಗಿ ನಿನ್ನೆ ಮುಗ್ದೋಯ್ತು. ನೋಡಿ, ಟ್ರಾವೆಲ್ ಮಾಡಬಹುದಾ ಅಂತ ಕೇಳ್ತಿದ್ರಿ, ಇವತ್ತೇನಾಯ್ತು ನೋಡಿ. ಈ ಪರಿಸ್ಥಿತಿ ನೀವು ಟ್ರಾವೆಲ್ ಕರ್ಕೊಂಡು ಹೋದಾಗ ಆಗಿದ್ರೆ ಏನ್ ಮಾಡ್ತಿದ್ರಿ? ಏನಾಯ್ತು ಡಾಕ್ಟರ್, ರತ್ನಮ್ಮ ಅವ್ರು ಹೇಗಿದ್ದಾರೆ ದಯವಿಟ್ಟು ಹೇಳಿ. ಹೇಳ್ತೀನಿ, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಯಾರ ಆರೋಗ್ಯ ಯಾವಾಗ ಹೇಗೆ ಅದ್ಗಡುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಆಗಿರೋದು ಹಾಗೆ, ಇದನ್ನ ಯಾರು ಊಹೆ ಮಾಡಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವು ಕೇಳಿದ್ರಲ್ಲ, ಇಷ್ಟೊಂದೆಲ್ಲ ಸೀರಿಯಸ್ ಆಗಬಹುದು ಅಂತ ಸ್ವತಃ ನಂಗೆ ಗೊತ್ತಿರ್ಲಿಲ್ಲ. ಇಲ್ಲ ಅಂದಿದ್ರೆ ನಾನು ಪರ್ಮಿಷನ್ನೇ ಕೊಡ್ತಿರ್ಲಿಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಡೌಟ್ ಇತ್ತು, ಹಾಗಾಗಿ ನಾನು ಹಿಂದೆ ಮುಂದೆ ನೋಡಿದ್ದು. ನಾನು ಅವ್ರ ವಿಷಯದಲ್ಲಿ ಇಷ್ಟೊಂದು ಮುಂದುವರಿಬಾರ್ದಾಗಿತ್ತು. ನೀವು ಹೇಳೋಕ್ ಮುಂಚೆ ನನಗೂ ಅನ್ನಿಸ್ತಿತ್ತು, ಆದರೆ ರತ್ನಮ್ಮ ಅವ್ರೀಗ ಆರೋಗ್ಯವಾಗಿ ವಾಪಸ್ ಬಂದರೆ ಸಾಕು. ಹೇಗಿದ್ದಾರೆ ಇವಾಗ, ಏನಾಗಿದೆ ಡಾಕ್ಟರ್? ಪೇಷಂಟ್ ರತ್ನಮ್ಮಲ ಅವ್ರ ಕಡೆಯವರು ಹರ್ಷಾಂತ್ ಇದ್ದಾರೆ, ಅವ್ರನ್ನ ಕಳಿಸಿ. ಸರಿ ಡಾಕ್ಟರ್. ಹಾಗೆ ಡಾಕ್ಟರ್ ದೇವ ಅವ್ರು ಬಂದಿದ್ದಾರ ನೋಡಿ, ಅವ್ರು ಬಂದಿದ್ರೆ ಒಳಗಡೆ ಕಳಿಸಿ. ಸರಿ ಡಾಕ್ಟರ್. ಡಾಕ್ಟರ್, ನಂಗೆ ನಿಜವಾಗ್ಲೂ ಆತಂಕ ಆಗ್ತಿದೆ, ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ದಯವಿಟ್ಟು ಹೇಳಿ. ಹೇಳ್ತೀನಿ ಹೇಳ್ತೀನಿ, ಅವರಿಬ್ರು ಬಂದ್ಬಿಡ್ಲಿ.
ಆಂಟಿ ಅಮ್ಮಮ್ಮ ಏನು ಹೇಳ್ತಿದ್ಲು ಹುಷಾರಿರ್ಲಿಲ್ವಾ ಸಪ್ಕಿದ್ಲ ಅಥವಾ ಯಾವಾಗಲೂ ಇರ್ತಾಳಲ್ಲ ಹಾಗೆ ಇದ್ಲ ಯಾವಾಗಲೂ ಇರೋ ಥರನೇ ಇದ್ಲು ಕಣೋ ನಮ್ಮ ಮನೆಗೆ ಬಂದರೆ ಗೊತ್ತಲ್ಲ ಮಾತಾಡ್ಕೊಂಡು ಮನೆಯೆಲ್ಲ ಓಡಾಡ್ಕೊಂಡಿದ್ಲು ನಿಜ ಅವ್ರ ಮನೆಯಿಂದ ಹೊರಗಡೆ ಹೋಗೋವಾಗ ನನಗೆ ಏನು ಅಂತದ್ದು ಗೊತ್ತಾಗಲಿಲ್ಲ ಗೊತ್ತಾಗಿದ್ದರೆ ಅತ್ತು ಕರೆದು ಆದರೂ ಅವ್ರನ್ನ ಉಳಿಸ್ಕೊತಾ ಇದ್ದೆ ಹೀಗೆಲ್ಲ ಸರಿ ಇದ್ದು ಇದ್ದಕ್ಕಿದ್ದಾಗ ಹೀಗೆ ಆಗ್ಬಿಟ್ರೆ ಏನು ಮಾಡೋದು ಅಂತ ಮನೆಯಿಂದ ಆಚೆ ಹೋಗೋದನ್ನೇ ಬಂದ್ ಮಾಡ್ಸೋಕ್ಕಾಗುತ್ತಾ ಇಲ್ಲ ತಾನೆ ಆದರೂ ದೊಡ್ಡಮ್ಮ ತುಂಬ ಓಡಾಡ್ತಿದ್ರು ಒಂದು ಕಡೆ ಕೂರ್ತಾ ಇರಲಿಲ್ಲ ಒಳಗಡೆ ಹೊರಗಡೆ ಎಲ್ಲ ಕಡೆ ಓಡಾಡ್ತಿದ್ರು ಇಷ್ಟೊಂದು ಹುಷಾರಿಲ್ಲದೆ ಇರುವಾಗ ಇಷ್ಟೆಲ್ಲ ಓಡಾಡೋದು ಸರಿನಾ ಇವತ್ತೆಲ್ಲರೂ ಹೀಗೆ ಹೇಳ್ತಿದ್ದೀರಿ ಅದೇ ನಾನು ಹೊರಗಡೆ ಹೋಗಬೇಡ ಅಂತ ಅವಳಿಗೆ ರಿಸ್ಟ್ರಿಕ್ಟ್ ಮಾಡಿದೆ ಅನ್ಕೊಳ್ಳಿ ಅವಳು ನಾಲ್ಕು ಮಾತಾಡಿದ್ರೆ ಸಾಕು ಎಲ್ಲರೂ ಅವಳ ಪರ ವಹಿಸ್ತೀರಾ ಆಮೇಲೆ ಅವಳಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ತಾಳೆ ನಾವೆಲ್ಲ ಸೇರಿ ಒದ್ದಾಡಬೇಕು ಪಾಪ ಕಣೋ ಅವ್ನ ಎಷ್ಟು ಅಂತ ಕಟ್ಟಾಕಾಗುತ್ತೋ ವರಲಕ್ಷ್ಮಿ ಅಕ್ಕ ಮನೆಗೆ ಹೋಗಬೇಡ ಅಂದ್ರೆ ಹೇಗೆ ಅವ್ರು ಹೋಗೋದೇ ಎರಡು ಕಡೆ ಒಂದು ವರಲಕ್ಷ್ಮಿ ಅಕ್ಕ ಮನೆಗೆ ಇನ್ನೊಂದು ಭುವಿ ಮನೆಗೆ ಇಲ್ಲ ಚಿಕ್ಕಮ್ಮ ಭುವಿ ಮನೆ ಆಗಲಿ ವರಲಕ್ಷ್ಮಿ ಆಂಟಿ ಮನೆ ಆಗಲಿ ಅದರ ಬಗ್ಗೆ ನಾನು ಹೇಳಲೇ ಇಲ್ಲ ಆ ಎರಡು ಜಾಗದ ಬಗ್ಗೆ ನನಗೆ ಏನು ತಕರಾರಿಲ್ಲ ಆದರೆ ಒಂದೊಂದ್ಸಲ ಅಮ್ಮಮ್ಮನ ಅಡ್ವೆಂಚರ್ ಮಾಡಿ ಕೊಟ್ಟೋಗ್ತಾಳೆ ಸಿಕಂದ್ರಿಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಕುಂದಾಡ್ತಿರ್ತಾಳೆ ಆಗವಳನ್ನ ತಡೆಯೋರ್ಯಾರು ಇವತ್ತೇನೋ ಬೆಂಗಳೂರಲ್ಲಿ ಇರುವಾಗಲೇ ಹೀಗಾಯಿತು ಹಾಸ್ಪಿಟ್ಲು ಹತ್ರದಲ್ಲೇ ಇದೆ ನಾವೆಲ್ಲರೂ ಇದ್ದೀವಿ ಅದೇ ಯಾವುದೋ ಜೊತೆ ಯಾವುದೋ ಊರಿಗೆ ಹೋದಾಗ ಹೀಗಾದರೆ ಏನು ಮಾಡೋದು ನೀನು ಹೀಗಂತೀಯಲ್ಲ ಅರ್ಷಣ ನಾಳೆ ದಿನ ದೊಡ್ಡಮ್ಮ ಹೋಗಲೇಬೇಕು ಅಂತ ಅಂದ್ರೆ ಅಥವಾ ಹೋಗಬೇಕು ಅಂತ ಹಠ ಹಿಡಿದ್ರೆ ನೀನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀಯ ಇಲ್ಲ ಪೆಟ್ಟು ಬರಲ್ಲ ಅವಳ ಜೊತೆಗೆ ಹೋಗಿ ಜೊತೆಲಿ ವಾಪಸ್ ಬರ್ತೀನಿ ಮತ್ತೆ ಮುಗೀತಲ್ಲ ಮುಗ್ದಿಲ್ಲ ಅಮ್ಮಮ್ಮ ಇನ್ ಮೇಲೆ ಒಬ್ಳೆ ಓಡಾಡ್ತಾಳೆ ಈ ರಿಸ್ಕ್ ಇನ್ ಮುಂದೇನೂ ಇದೆ ತಿಳ್ಕೋ ಅರ್ಷಾ ದೇವಣ್ಣ ಮತ್ತೆ ಫೋನ್ ಮಾಡಿದ್ದ ಯು ಎಸ್ ಅಲ್ಲಿ ಅವ್ರ ಫ್ರೆಂಡ್ಗೆ ರಿಪೋರ್ಟ್ನ ಕಳಿಸಿದಾರಂತೆ ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳೋದಕ್ಕೆ ಅವ್ರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಪ್ಡೇಟ್ ಮಾಡ್ತಾರಂತೆ ಹರ್ಷ ಅಂದ್ರೆ ಯಾರು ನಾನೇ ಹೇಳಿ ಸಿಸ್ಟರ್ ಡಾಕ್ಟರ್ ಕರೀತಿದ್ದಾರೆ ಹಾಗೆ ದೇವ್ ಅಂದ್ರೆ ಯಾರು ಅವರೆಲ್ಲೂ ಬಂದಿಲ್ಲ ಸದ್ಯಕ್ಕೆ ನಾನು ಬಂದಿದ್ದೀನಿ ಅದೇ ನೀನು ಬರ್ತೀಯ ಬೇಡ ನೀನು ಹೋಗ್ ಬಾ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳೋ ಧೈರ್ಯ ನನಗಿಲ್ಲ ಏನೇನೋ ಹೇಳ್ತಾರೆ ಇನ್ನೇನು ದೇವಣ್ಣ ಬರ್ತಾನಲ್ಲ ಅವನನ್ನು ಒಳಗಡೆ ಕಳಿಸ್ತೀನಿ ಸರಿ ಹರ್ಷ ಒಂದು ನಿಮಿಷ ನಾನೇನು ಹೇಳಬೇಕು ಹೇಳಿ ಆಂಟಿ ಅವಳು ವಾಂತಿ ಆಗ್ತಿದ್ದಾಗ ತುಂಬ ಸುಸ್ತಾಗ್ತಾ ಹೋದ್ಲು ಆದರೂ ಪ್ರಜ್ಞೆ ತಪ್ಪಕ್ಕೆ ಮುಂಚೆ ಒಂದು ಮಾತು ಹೇಳಿದ್ಲು ನನಗೆ ಅದನ್ನು ಹೇಳಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ ಹೇಳಿ ಆಂಟಿ ಹೇಳಿ ಆಂಟಿ ಇಲ್ಲಿ ಇರೋರೆಲ್ಲ ಮನೆಯವರೇ ಪರವಾಗಿಲ್ಲ ಹೇಳಿ ನಮ್ಮನೇಲಿ ನಾನು ಮಾತ್ರ ಸರಿ ಮಾಡಿ ಹೋಗುವಂಥ ವಿಷಯಗಳು ತುಂಬ ಇದೆ ಅದನ್ನು ಸರಿ ಮಾಡದೆ ಹೊರಟೋದ್ರೆ ಮನೆ ಪರಿಸ್ಥಿತಿ ಈಗಿನ ಥರ ಇರಲ್ಲ ಅದನ್ನ ನಾನು ಸರಿ ಮಾಡೇ ಹೋಗಬೇಕು ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂದ್ಲು ಇನ್ನೊಂದೆರಡು ಇಂಪಾರ್ಟೆಂಟ್ ವಿಷಯನ ನಾನು ಸರಿ ಮಾಡೇ ಹೋಗಬೇಕು ಅಂತ ಅದೇನೇನೋ ಅಂತಾನೇ ಇದ್ಲು ಆ ವಿಷಯ ಏನಂತ ಹೇಳಿದ್ಲ ಇಲ್ಲ ಹರ್ಷ ನೀನ್ ಮೊದಲು ಡಾಕ್ಟರ್ನ ಮೀಟ್ ಮಾಡುವ ಆಮೇಲೆ ಇದನ್ನೆಲ್ಲ ಮಾತಾಡೋಣ ಹಾ ಒಂದು ಕೆಲಸ ಮಾಡುವ ಅದಿ ದೇವನ ಬಂದ ತಕ್ಷಣ ನಾನು ಒಳಗಡೆ ಕಳಿಸ್ಬಿಡು ನಿಮ್ಮ ಇದ್ದರೆ ಎಲ್ಲರನ್ನೂ ಕರ್ಕೊಂಡು ಮನೆಗೆ ಹೋಗು ಚಿಕ್ಕಮ್ಮ ಅಲ್ಲಿದ್ದರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ ಅವರಲ್ಲಿದ್ರೂ ಒಳಗಡೆ ಬಿಡಲ್ಲ ಚಿಕ್ಕಮ್ಮ ನೀವು ಲಕ್ಷ್ಮಿ ಆಂಟಿ ಎಲ್ಲ ಆಸ್ಪತ್ರೆಗೆ ಬರೋ ಟೈಮ್ ಅಲ್ಲ ಇದು ಲಕ್ಷ್ಮಿ ಆಂಟಿಗೆ ಬೇರೆ ದಾರಿ ಇರಲಿಲ್ಲ ಬಂದಿದ್ದಾರೆ ನೀವು ಅವ್ರನ್ನ ಕರ್ಕೊಂಡು ಹೊರಟ್ಬಿಡಿ ನಾನು ಕರ್ಕೊಂಡು ಹೋಗ್ತೀನಿ ನೀವು ಮೊದಲು ಒಳಗಡೆ ಹೋಗು ತಗೊಳ್ಳಿ ನಿಜವಾಗ್ಲೂ ಟೀ ಚೆನ್ನಾಗಿದೆ ಹಸಿರುಪೇಟೆಯವರು ಬರೀ ಕಾಫಿ ಮಾತ್ರ ಚೆನ್ನಾಗಿ ಮಾಡ್ತಾರೆ ಅನ್ಕೊಂಡಿದ್ದೆ ಪರವಾಗಿಲ್ಲ ಟೀನು ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಓಕೆ ಇವಾಗ ಉಳಿದಿರೋ ಫೈಲ್ಸ್ ಎಲ್ಲ ತಗೊಂಡು ಬನ್ನಿ ಉಳಿದಿರೋ ಫೈಲಾ ಇಷ್ಟೇ ಇರೋದು ನಮ್ಮ ಮನೇಲಿ
ಇಲ್ವಲ್ಲ. ಇಷ್ಟೇ ಅಲ್ಲ, ಇನ್ನೊಂದು ಅಗ್ರಿಮೆಂಟ್ ತರದಿರ್ಬೇಕಿತ್ತು. ನಿಮ್ಮ ಅಕ್ಕ ಹೇಳಿಲ್ವಾ ಆಫೀಸ್ ಫೈಲ್ಸ್ ಬಗ್ಗೆ? ನಂಗೆ ಅಷ್ಟೆಲ್ಲ ಡೀಟೇಲ್ಸ್ ಗೊತ್ತಿರಲ್ಲ. ಅಕ್ಕ ನನಗೆ ತೋರಿಸೋದು ಇಲ್ಲ, ನಾನು ನೋಡೋದು ಇಲ್ಲ. ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಿರ್ತಾಳೆ ಅಲ್ವಾ, ಅದಕ್ಕೆ ನಾನು ತಲೆ ಹಾಕೋದಿಲ್ಲ. ಗುಡ್, ಅದೇ ಒಳ್ಳೇದು, ತಲೆ ಹಾಕಬೇಡಿ. ಆದರೆ ಸದ್ಯಕ್ಕೆ ಇಲ್ಲಿ ಇನ್ನೊಂದು ಫೈಲ್ ಇರಬೇಕಿತ್ತಲ್ಲ, ಅಕ್ಕ ನಿಮಗೆ ಹೇಳಿಲ್ವಾ? ಬಹುಶಃ ಮರ್ತಿರ್ಬೋದು ಅನ್ಸುತ್ತೆ. ಇಲ್ಲ, ನನಗೆ ಗೊತ್ತಿರೋ ಹಾಗೆ ಅಕ್ಕ ಆಫೀಸಿಂದ ತಂದಿರೋ ಫೈಲ್ಸ್ ಇಷ್ಟೇ, ಇವೆಲ್ಲ ಕಬೋರ್ಡಲ್ಲಿತ್ತು, ಇದನ್ನೆಲ್ಲ ತಂದ್ಕೊಟ್ಟಿದ್ದೀನಿ. ಅಕ್ಕ ಬಹುಶಃ ಆಫೀಸಲ್ಲೇ ಬಿಟ್ಟು ಬಂದಿರ್ಬೋದು, ಅಥವಾ ನೀವೇ ಕೊಡದೇ ಇರ್ಬೋದು, ನನಗೆ ಗೊತ್ತಿಲ್ಲ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇವಾಗ ತಾನೇ ಅಕ್ಕ ತರೋ ಫೈಲ್ಸ್ ಬಗ್ಗೆ ತಲೆ ಹಾಕಲ್ಲ ಅಂತ ಹೇಳಿದ್ರಿ, ಆದರೆ ಆಫೀಸಿಂದ ತಂದಿರೋದು ಇಷ್ಟೇ ಫೈಲ್ಸ್ ಅಂತ ಹೇಳ್ತಿದ್ದೀರಿ, ಹೇಗೆ ಗೊತ್ತಾಯ್ತು? ಅದೇ ಹೇಳಿದ್ನಲ್ಲ, ಕಬೋರ್ಡಲ್ಲಿ ಇದ್ದಿದ್ದ ಫೈಲ್ಸ್ ಇಷ್ಟೇ, ಇದು ಬಿಟ್ಟರೆ ಬೇರೆ ಕಡೆ ಇರಲ್ಲ. ಹೌದಾ, ಯಾವ ಕಬೋರ್ಡು? ನಾನೇ ನೋಡ್ಬೋದಾ? ತಲೆ ಬೇರೆ ಸಿಡಿತಾ ಇದೆ, ಮುಖ್ಯವಾದ ಫೈಲು ನೋಡಿ. ಎಮ್ ಡಿ ಆಗಿ ನಾನೇ ಬಂದು ಕಲೆಕ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಅಕ್ಕ ನೋಡಿದ್ರೆ ಹಾಸ್ಪಿಟಲ್ ಹೋಗಿ ಕೂತಿದ್ದಾರೆ. ಇವಾಗೇನು ನಿಮ್ಮ ಪ್ರೈವಸಿ ಬಗ್ಗೆ ತಲೆ ಕೆಡಿಸ್ಕೊಳ್ಳ ಅಥವಾ ನನ್ನ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಲ? ಆ ಫೈಲ್ ಅಂತೂ ಬೇಕೇ ಬೇಕು, ಏನು ಮಾಡೋಣ? ಸರಿ ಬನ್ನಿ.